ಒಂದು ದೊಡ್ಡ ಪರ್ವತ. ಪರ್ವತನೂ ಚಿಕ್ಕ ಶಬ್ದನೇ. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಒಬ್ಬ ಸಂಗೀತಗಾರ ಮಾಗಿ ಮಾಗಿ ಕಡೆಯ ಒಂದು ಒಂದು ಹಣ್ಣಾದಾಗ ನಿಜವಾದ ಸಂಗೀತ ಹೊರಗೆ ಬರುತ್ತೆ. ಅವನು ಮನಸ್ಸಿನಲ್ಲಿ ಬೇಕಾದಂಥ ಭಾಳ ಸಹಜವಾದಂತಹ ಸುಲಭವಾದಂತಹ ನಿಜವಾದಂತಹ ಯಾವ ಗಿಮಿಕ್ಕು ಇಲ್ಲದೆ ಇರುವಂಥ ಸಂಗೀತ ಹೊರಗೆ ಬರುತ್ತೆ. ಅಂಥ ಗೀತೆಗಳ ಸಾಲಿನಲ್ಲಿ ಇದು ಒಂದು ಗೀತೆ. ತಾವು ಹಾಡಿ ಎಲ್ಲರ ಹತ್ರನೂ ಹಾಡಿಸಿ ಹಾಡಿ ಕುಣಿದು ನಕ್ಕು ನಲಿದಂಥ ಒಬ್ಬ ಅಪರೂಪದ ವ್ಯಕ್ತಿತ್ವ ಸಿ ಅಶ್ವಥ್. ಮರಳಿಸು ಹೊಸ ಚೇತನವ ಬಳಲಿದ ಮನಗಳಿಗೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ಇವತ್ತು ನಾನು ಇಲ್ಲಿ ಬಂದು ಈ ಹಾರ್ಮೋನಿಯಂ ಒಟ್ಟಿಗೆ ಶ್ರುತಿ ಪಟ್ಕೆ ಇಟ್ಕೊಂಡು ಕೂತಿದ್ದು ಅಫ್ಕೋರ್ಸ್ ಕಾರಣ ಸಂಗೀತದ ಬಗ್ಗೆ ಹಾಡಿನ ಬಗ್ಗೆ ಮಾತಾಡಬೇಕು ಅಥವಾ ಹಾಡಬೇಕು. ಆದರೆ ಇವತ್ತು ನಾನು ಹಾಡ್ತಾ ಇರೋದು ಅಥವಾ ನೆನಪಿಸ್ಕೊಳ್ತಾ ಇರೋದು ಒಂದು ದೊಡ್ಡ ಪರ್ವತ. ಪರ್ವತನೂ ಚಿಕ್ಕ ಶಬ್ದನೇ. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅಂದರೆ ಸಂಗೀತ ಸಪ್ತಸ್ವರ ಪ್ರತಿಯೊಂದು ಕನ್ನಡದ ಪ್ರತಿಯೊಂದು ಪದ ಆ ಲಾಲಿತ್ಯ, ಆ ಒಂದು ಸ್ವರದ ಝರಿ, ಹಾಡಿನ ಒಂದು ಫ್ಲೋ ಅಂತೆ. ಅಂದರೆ ಕವಿ ಗೀತೆಗೆ ಒಂದು ಟ್ರೀಟ್ಮೆಂಟ್ ಅಂತ ಇರುತ್ತೆ. ಪ್ರತಿಯೊಬ್ಬ ಕಂಪೋಸರ್ದು ಪ್ರತಿಯೊಬ್ಬ ಹಾಡುಗಾರದ್ದು ಒಂದು ಟ್ರೀಟ್ಮೆಂಟ್ ಅಂತ ಇರುತ್ತೆ. ಆ ಟ್ರೀಟ್ಮೆಂಟಿಗೆ ನೂರಕ್ಕೆ ನೂರು ನ್ಯಾಯ ಒದಗಿಸಿದಂಥ ಅಥವಾ ಇನ್ನೂ ಒಂದು ಪಕ್ಷ ಒಂದು ಒಂದು ಪಾಯಿಂಟ್ ಅಥವಾ ಎಷ್ಟೋ ಪಾಯಿಂಟ್ಸ್ ಹೆಚ್ಚಿಗೆ ನ್ಯಾಯವನ್ನು ನೀಡಿದಂಥ ನಮ್ಮ ಸಾರಸ್ವತ ಲೋಕ, ನಮ್ಮ ಕನ್ನಡ ಕುಲಕೋಟಿ ಕಂಡಂಥ ಅಥವಾ ನಮ್ಮ ಇಡೀ ಸಂಗೀತ ಪ್ರಪಂಚ ಕಂಡಂಥ ಒಬ್ಬ ಏಕೈಕ ಏಕಮೇವ ವಿಶೇಷವಾದ ಅದ್ವಿತೀಯ ಅಪ್ರತಿಮ ಅಪ್ಪಟ ಎಷ್ಟು ಶಬ್ದ ಎಷ್ಟು ಅಡ್ಜೆಕ್ಟಿವ್ಸ್ ಹೇಳೋದು ಕಡಿಮೆ ಆಗುತ್ತೆ. ಒಬ್ಬರೇ ಒಬ್ಬರು ಕನ್ನಡಕ್ಕೆ ಒಬ್ಬರೇ ಒಬ್ಬರು ಅಲ್ಲ, ಇಡೀ ನಮ್ಮ ಸಂಗೀತ ಕುಲಕ್ಕೆ ಒಬ್ಬರೇ ಒಬ್ಬರು ಸಿ ಅಶ್ವಥ್. ದೇಹವೊಂದು ದೇವ ವೀಣೆ ನರ ನರವು ತಂತಿತಾನೆ ಹಗಲಿರುಳು ನುಡಿಯುತ್ತಿಹ ಉಸಿರಾಟವೇ ಗೀತ ಉಸಿರಾಟವೇ ಗೀತ ಅನವಾರಿಸೆ ನೀ ಪ್ರವೀಣೆ ತಾಯೆ ನಿನ್ನ ಕೈಗೆ ತಾನೆ ಒಪ್ಪಿಸಿಕೊಂಡಿಹೆನು ಬರಲಿ ಜೀವದ ಸಂಗೀತ ಜೀವದ ಸಂಗೀತ ದೇಹವೊಂದು ದೇವವೀಣೆ. ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಡಿರಾವ್. ನಾನೊಬ್ಬ ಸಂಗೀತಗಾರ. ದೇಹ ಒಂದು ದೇವವೀಣೆ, ಬೇಂದ್ರೆ ಅವರ ಈ ಸಾಲಿನೊಂದಿಗೆ ನನ್ನ ಆಲೋಚನೆಗಳು ಹಂಚಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಇದ್ಯಾಕೆ ಭಾಳ ಮುಖ್ಯ ಆಗುತ್ತೆ ನನಗೆ ಅಂತ ಹೇಳಿದ್ರೆ, ಡಾಕ್ಟರ್ ಸಿ ಅಶ್ವಥ್ ಅವರು ಸ್ಟುಡಿಯೋಲಿ ಕೂತು ನಾನು ಜೊತೆಗಿದ್ದಾಗಲೇ ವಾಯ್ಸ್ ಮಿಕ್ಸ್ ಮಾಡಿಸಿದಂಥ ಕಡೆಯ ಗೀತೆ ಇದು. ಪಲ್ಲವಿ ಎಮ್ ಡಿ ಅವರ ಒಂದು ಆಲ್ಬಮ್, ಇದೇ ಹೆಸರಿನ ಆಲ್ಬಮ್. ಅವತ್ತವ್ರಿಗೆ ಕೂತ್ಕೊಳ್ಳೋದಕ್ಕೂ ಆಗ್ತಾಯಿರಲಿಲ್ಲ, ಕಾಲು ಚಾಚಿಕೊಂಡು ಅವ್ರು ಕೂತ್ಕೊಳ್ಳೋದಕ್ಕಿಂತ ಸ್ವಲ್ಪ ಮೇಲಿಟ್ಕೋಬೇಕು ಅಂತ ಹೇಳಿದರು. ಒಂದು ದಿಂಬಿಟ್ಕೊಂಡು ಕೂತು ಪ್ರತಿಯೊಂದು ಪದ ಕೂಡ ಅವ್ರಿಗೆ ಬೇಕಾದಾಗೆ ಹಾಡಿಸ್ಕೊಂಡ್ರು. ಅದಾದಮೇಲೆ ಕೆಲವು ದಿವಸಕ್ಕೇ ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ರು. ಸೊ ಇದು ಬಹಳ ಮುಖ್ಯವಾದ ಒಂದು ಗೀತೆ, ನನಗೆ ಇಷ್ಟವಾದಂಥ ಗೀತೆ ಕೂಡ. ಯಾಕೆಂದರೆ ಒಬ್ಬ ಸಂಗೀತಗಾರ ಮಾಗಿ ಮಾಗಿ ಕಡೆಯ ಒಂದು ಒಂದು ಹಣ್ಣಾದಾಗ ನಿಜವಾದ ಸಂಗೀತ ಹೊರಗೆ ಬರುತ್ತೆ. ಅವನು ಮನಸ್ಸಿನಲ್ಲಿ ಬೇಕಾದಂಥ ಭಾಳ ಸಹಜವಾದಂತಹ ಸುಲಭವಾದಂತಹ ನಿಜವಾದಂತಹ ಯಾವ ಗಿಮಿಕ್ಕು ಇಲ್ಲದೆ ಇರುವಂಥ ಸಂಗೀತ ಹೊರಗೆ ಬರುತ್ತೆ. ಅಂಥ ಗೀತೆಗಳ ಸಾಲಿನಲ್ಲಿ ಇದು ಒಂದು ಗೀತೆ. ಅಶ್ವಥ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಬಹಳಷ್ಟು ವಿಷಯ ಇದೆ. ನನ್ನ ಜೀವನದಲ್ಲಿ ಅತ್ಯಂತ
ಪ್ರಭಾವ ಬೀರಿದಂಥ ಒಬ್ಬ ಸಂಗೀತ ನಿರ್ದೇಶಕ, ಒಬ್ಬ ಕಲಾವಿದ ಡಾಕ್ಟರ್ ಸಿ ಅಶ್ವಥ್ ಅವರು. ಆ ಹೆಸರು ಹೇಳಿದ್ರೇ ಒಂಥರ ಕಣ್ಮುಂದೆ ನನಗಂತೂ ಅಶ್ವಥ್ ಅಂದ ತಕ್ಷಣ ಆ ಅಶ್ವಥ್ ವೃಕ್ಷ, ಅದು ನೀಡ್ತಕ್ಕಂಥ ಒಂದು ನೆರಳು, ಆಮೇಲೆ ಆ ಒಂದು ತಂಪು, ಅದರಿಂದ ಬರ್ತಕ್ಕಂಥ ಇಂಪು, ಆ ಒಂದು ಕಂಪು, ಸಂಗೀತದ ಕಂಪು, ಕವಿಗೀತೆಗೆ ಯಾವ ರೀತಿಯ ವರ್ಣನೆಯನ್ನು ಕವಿ ಮಾಡಿದಾರೋ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಡೈಮೆನ್ಷನ್ ಕೊಟ್ಟು ಅದನ್ನು ರಾಗ ಸಂಯೋಜನೆ ಮಾಡೋದಷ್ಟೇ ಅಲ್ಲದೆ ಹಾಡಿ ಹಾಡೋದಂದರೆ ಏನ್ರಿ ಒಂಥರ, ನಾವು ಯಾವಾಗಲೂ ನಮ್ಮ ಗುರುಗಳು ಹೇಳ್ತಿದ್ರು ಜುನೂನು, ಅದೊಂದು ಹುಚ್ಚಿರಬೇಕು, ಹಾಡೋ ಹುಚ್ಚಿದ್ರೆ ಮಾತ್ರ ಒಬ್ಬ ಹಾಡುಗಾರ ಆಗ್ತಾನೆ. ಸೊ ಆ ಒಂದು ಹುಚ್ಚಿರೋ ಕಲಾವಿದರು ಬಹಳ ಕಡಿಮೆ. ಅಶ್ವಥ್ ಅವರಿಗೆ ಆ ಒಂದು ಜುನೂನಿತ್ತು. ಸೊ ಹಾಗಾಗಿ ಅವರು ಏನೇ ಮಾಡಿದರೂ ಒಂಥರ ದಾದಾ ಸರ್ದಾರ್, ಒಬ್ಬ ರಾಜರಾಗಿ ಅಶ್ವಥ್ ವೃಕ್ಷದ ಹಾಗೆ ಅಷ್ಟೊಂದು ಬೃಹತ್ತಾಗಿ ಬೆಳೆದು ಅವರು ಒಬ್ಬರೇ ಅದರ ಒಂದು ಏನು ಹೇಳ್ತಾರೆ ಸಾಕ್ಷಾತ್ಕಾರವನ್ನು ಅನುಭವಿಸದೆ ನೂರಾರು ಸಾವಿರಾರು ಕೋಟಿ ಕೋಟಿ ಜನಕ್ಕೆಲ್ಲ ಆ ಒಂದು ಕನ್ನಡದ ಕವಿಕಾವ್ಯ ಗಾಯನದ ಸಂಗೀತದ ಸಪ್ತಸ್ವರದ ಬೇರೆ ಬೇರೆ ಪರ್ಮಿಟೇಷನ್ ಕಾಂಬಿನೇಷನ್ಸ್, ಬೇರೆ ಬೇರೆ ರಾಗದ ಆಯಾಮಗಳು ಸಿದ್ಧಾಂತಗಳಾಗಿ ಹೊರಹೊಮ್ಮುವಾಗಿ ಮಾಡಿ ಎಷ್ಟೋ ಜನ ಗಾಯಕ ಗಾಯಕಿಯರನ್ನು ಈ ಫೀಲ್ಡ್ಗೆ ಪರಿಚಯಿಸೋದಷ್ಟೇ ಅಲ್ಲದೆ ತಾವೂ ಹಾಡಿ ಎಲ್ಲರ ಹತ್ರನೂ ಹಾಡಿಸಿ ಹಾಡಿ ಕುಣಿದು ನಕ್ಕು ನಲಿದಂಥ ಒಬ್ಬ ಅಪರೂಪದ ವ್ಯಕ್ತಿತ್ವ ಸಿ ಅಶ್ವಥ್. ನಾನು ಅವರನ್ನು ಭೇಟಿಯಾಗೋ ಮುಂಚೆ ಅವರ ಅಣ್ಣ ನನಗೆ ಭೇಟಿಯಾಗಿದ್ದು, ಸಿ ವಿಶ್ವನಾಥರಾವ್. ನಾನು ಹೈಸ್ಕೂಲ್ನಲ್ಲಿದ್ದಾಗ ಅಥವಾ ಕಾಲೇಜ್ ಪಿ ಯು ಸಿ ಟೈಮ್ನಲ್ಲಿ ನನಗೂ ಆ್ಯಕ್ಟಿಂಗ್ ಒಂದು ಚಿಕ್ಕ ಹುಚ್ಚಿತ್ತು ಎಲ್ಲ ಯುವಕರಿಗೆ ಇದ್ದ ಹಾಗೇ. ಆವಾಗ ರಾಮಕೃಷ್ಣ ಆಶ್ರಮದ ವತಿಯಿಂದ ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡ್ತಾಯಿದ್ವಿ ನಾವು, ಒಂದು ಯುವಕರಿಗಾಗಿ ಈ ಒಂದು ನಾಟಕ ಶಿಬಿರ ಆಗಲಿ ಅಥವಾ ಒಂದು ನಾಟಕ ಅಂದರೆ ಏನು, ಅಭಿನಯ ಅಂದರೆ ಏನು ಅಂತ ತಿಳಿಸೋದಕ್ಕೆ ಕೆಲವು ಕೆಲವು ನಟರನ್ನು ನಾವು ಕರೆಸುವಂಥದ್ದು ಒಂದು ಪದ್ಧತಿಯಾಗಿತ್ತು. ಅದರಲ್ಲಿ ಬಿ ಎಸ್ ನಾರಾಯಣ ರಾವ್ ಬಂದಿದ್ದರು, ಅವರು ಕೂಡ ಸಿ ವಿಶ್ವನಾಥ್ ಅವರ ಬೀಗರು. ಅವ್ರ ಕಡೆಯಿಂದ ಸಿ ವಿಶ್ವನಾಥ್ ಅವ್ರ ಪರಿಚಯ ಆಯಿತು. ವಿಶ್ವನಾಥ್ ರಾವ್ ಪರಿಚಯ ಆದಮೇಲೆ ಅವರ ಕೆಲವು ವರ್ಕ್ಶಾಪ್ಸ್ ನಂತರ ಅವ್ರ ಜೊತೆ ಇನ್ನೂ ಹತ್ತಿರವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಈ ರವಿ ಕಲಾವಿದರು ಅಥವಾ ಆದರ್ಶ ಕಲಾವಿದರು ಅದರಲ್ಲೆಲ್ಲ ಚಿಕ್ಕ ಚಿಕ್ಕ ಪಾತ್ರಗಳು ನನಗೆ ಕೊಡೋರು, ಅದರ ರಿಹರ್ಸಲ್ಸ್ ಎಲ್ಲ ನಡೆಯೋದು. ಆ ರಿಹರ್ಸಲ್ಸ್ ಆಗ್ತಾ ಇದ್ದಿದ್ದು ಅಶ್ವಥ್ ಅವ್ರ ಮನೇಲಿ. ಆವಾಗ ಅವ್ರ ಮನೆಗೆ ಹೋಗೋದು ಬರೋದಿತ್ತು, ಮಾತುಕತೆ ನಡೀತಾ ಇರ್ಬೇಕಾದ್ರೆ ಅಶ್ವಥ್ ಅವರು ಆಚೆ ಈಚೆ ಓಡಾಡ್ತಾ ಇರ್ತಿದ್ರು. ನನಗೆ ಗೊತ್ತಿತ್ತು ಅವ್ರ ಬಗ್ಗೆ, ಯಾಕೆಂದರೆ ಅವರು ಬಹಳ ದೊಡ್ಡ ಸಂಗೀತ ನಿರ್ದೇಶಕರಿಗೂ ಗೊತ್ತು, ಯಾಕೆಂದರೆ ನಾನು ಸಂಗೀತದ ವಿಭಾಗದಿಂದನೇ ಹೆಚ್ಚಾಗಿ ಟ್ರೈನಿಂಗ್ ಪಡೆದಿದ್ದು. ಆದ್ರೂ ಅವ್ರ ಹತ್ರ ಮಾತಾಡೋದಕ್ಕೆ ಒಂದು ಹಿಂಜರಿಕೆ, ಯಾಕೆಂದರೆ ಮಾತಾಡೋದಕ್ಕೊಂದು ಕಾರಣ ಇಲ್ಲ. ನನ್ನ ಜೀವನದಲ್ಲಿ ಎಷ್ಟೋ ಮಹಾನ್ ಕಲಾವಿದ್ರ ಹತ್ರ ನಾನು ಭೇಟಿ ಮಾಡಿದ್ದೀನಿ, ಆದರೆ ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೋಬೇಕು ಅಥವಾ ನಾನು ಹೋಗಿ ನಿಂತ್ಕೊಂಡು ಮಾತಾಡಬೇಕು ಅನ್ನೋ ಧೈರ್ಯ ನನಗೆ ಯಾವತ್ತೂ ಇವತ್ತಿಗೂ ಇಲ್ಲ. ಆ ಪಂಕ್ತಿನಲ್ಲಿ ಕೂಡ ಅಶ್ವಥ್ ಅವರಿದ್ದಾರೆ. ಎಷ್ಟೋ ದಿವಸ ಅದಾದಮೇಲೆ ಎನ್ ಎಸ್ ಪ್ರಸಾದ್ ಬಾಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಅವರು ತಬ್ಲಾ ನುಡಿಸೋಂಥವ್ರು ಬೇಕು ಅಂತ ಹೇಳಿದಾಗ ಅವರು ಸಜೆಸ್ಟ್ ಮಾಡಿದ್ರು, ಸಜೆಸ್ಟ್ ಮಾಡಿದ್ರು ಅಂತ ಕಾಣುತ್ತೆ, ಯಾಕೆಂದರೆ ಅವರೇ ಆ ಗುಂಪಲ್ಲಿ ಇದ್ದಿದ್ದು. ಅವತ್ತು ನನಗೆ ಕೇಳಿದ್ರು ಒಂದು ತಬ್ಲಾ ನುಡಿಸ್ಲಿಕ್ಕೆ ಬರ್ತೀರಾ ಅಂತ. ಸೊ ಹಾಗೆ ಕಾರ್ಯಕ್ರಮದಲ್ಲಿ ಮೊದಲ ಪರಿಚಯ ಆಗಿದ್ದು ಅಶ್ವಥ್ ಅವ್ರಿಗೆ. ನಾನು ತಬ್ಲಾ ನುಡಿಸ್ತಾ ಇದ್ದೆ, ಅದು ಅವರು ಇಷ್ಟಪಟ್ಟು ಚೆನ್ನಾಗಿ ನುಡಿಸಿದ್ರಿ ಅಂತ ಹೇಳ್ತಾಯಿದ್ರು. ಅವರು ಭಾಳ ಮುಕ್ತವಾಗಿ, ತಪ್ಪಿದ್ರೂ ಮುಕ್ತವಾಗಿ ಮುಖಕ್ಕೆ ಹೊಡೆದಾಗೆ ಹೇಳ್ತಿದ್ರು, ಚೆನ್ನಾಗಿದ್ದರೂ ಕೂಡ ಮುಕ್ತವಾಗಿ ಮುಖಕ್ಕೆ ಹೊಡೆದಾಗೆ ಹೇಳ್ತಿದ್ರು. ಅದಕ್ಕೆ ಒಂದು ನಿದರ್ಶನ ಅಂತ ಹೇಳಿದ್ರೆ ಒಂದು ಸಂಜೆ ಒಂದು ಕಾಲ್ ಮಾಡಿದ್ರು, ಏನು ಮಾಡಿದ್ದೀರಿ ನೀವು ಸಂಗೀತ ಅಂದರು. ಸರ್ ಏನು ಮಾಡಿದೆ, ಆ ಗರ್ವ ಅಷ್ಟು ಒಳ್ಳೆ ಸೀರಿಯಲ್ಲು, ಅದು ಹಾಳು ಮಾಡಿಬಿಡಿದ್ರಲ್ರಿ, ಎಲ್ಲ ಶಾಸ್ತ್ರೀಯ ಸಂಗೀತ ಹಾಕ್ಬಿಟ್ಟು ಗೀತೆನ. ಸರ್ ಅದು ನಾನಲ್ಲ ಸರ್ ಮಾಡಿರೋದು, ಪ್ರವೀಣ್ ಗೋಡ್ಕಿಂಡಿ. ಆಯಿತು, ಅವ್ರಿಗೂ ಹೇಳಿ, ನೀವು ಕೇಳಿಸ್ಕೊಳ್ಳಿ, ಈ ಸಂಗೀತ ಹೇಗಿರಬೇಕು ಸೀರಿಯಲ್ಗೆ ಅಂತ ಹೇಳಿದ್ರೆ ಎಲ್ಲರೂ ಹಾಡೋ ಥರ ಇರಬೇಕು, ಇದನ್ನು ಯಾರು ರೀ ಹಾಡೋಕ್ಕಾಗತ್ತೆ ಅಂತೆಲ್ಲ ಬೈದರು. ಬೈದು ನಾನು ಏನು ಹೇಳೋದಕ್ಕೆ ಮುಂಚೆನೇ ಇಟ್ರು ಫೋನ್. ಸರಿ ಸುಮ್ಮನೆ ಅದೇ ನಾನು ಪ್ರವೀಣ್ ಗೋಡ್ಕಿಂಡಿಗೂ ಫೋನ್ ಮಾಡಿ ಹೇಳಿದೆ, ನೋಡಪ್ಪ ಹೀಗೆ ಹೇಳಿದ್ದಾರೆ, ಆಯಿತು ಏನು ಮಾಡೋದಕ್ಕಾಗ, ದೊಡ್ಡವ್ರ ಆಶೀರ್ವಾದ ಅವ್ರು ಹೇಳ್ತಾರೆ. ಸರಿ 15 ದಿವಸ ಆದಮೇಲೆ ಮತ್ತೆ ಒಂದು ಕಾಲ್ ಮಾಡಿದ್ರು, ಏನು ಮಾಡಿದ್ದೀರಿ ಅದು ಸಂಗೀತ ಗರ್ವ, ತಲೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಿ, ಹೋಗ್ತಾನೇ ಇಲ್ಲ. ಅದು ಒಂದ್ಸರಿ ಕೇಳಿದ್ರೆ ಅದು ಗುಣಕ್ತಾನೆ ಇರ್ತೀನಿ ನಾನು, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಿ, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಸರಿ ಸರ್ ನಾನು ಮಾಡಿದ್ದಲ್ಲ, ಅದು ಪ್ರವೀಣ್ ಗೋಡ್ಕಿಂಡಿ ಮಾಡಿದ್ದು, ಹೇಳಿ ಅವ್ರಿಗೂ ಹೇಳಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು, ಇಟ್ಟರು ಅವತ್ತೂ. ಈ ಥರ ಒಂದು ಮುಗ್ಧ ಮನಸ್ಸಿನ ವ್ಯಕ್ತಿ ಅಶ್ವಥ್, ಯಾವುದನ್ನು ಮುಚ್ಚುಮರೆ ಇಲ್ಲವೇ ಇಲ್ಲ. ಸೊ ನಾವು ನೇರವಾಗಿ ಅವ್ರ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೋ ಖಡಾಖಂಡಿತ ನಂಬಿಡ್ಬೋದು, ಏನೂ ಕಲ್ಮಶ ಇಲ್ಲ, ಮುಚ್ಚುಮರೆ.
ಬಿದ್ದಾರಾ.